ಬಂಧುಗಳೇ ಇವತ್ತು ಈ ಒಲುವಿನ ಕರ್ನಾಟಕ ಅನ್ನುವಂಥ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನನ್ನ ಸೋದರರು ಬಹಳ ಬಹಳ ಅದ್ಧೂರಿಯಾಗಿ ಏರ್ಪಾಡು ಮಾಡಿದ್ದಾರೆ ಇದು ಕನ್ನಡಕ್ಕೆ ಒಂದು ಶುಭ ಸೂಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕನ್ನಡ ಅಂದರೆ ಇದರ ಏನು ಅನ್ನೋದನ್ನು ತುಂಬ ಜನ ತುಂಬ ಸ್ವಾರಸ್ಯವಾಗಿ ತುಂಬ ಪಾಂಡಿತ್ಯಪೂರ್ಣವಾಗಿ ಡೀಪಾಗಿ ಅಂದರೆ ಆಳವಾದ ಒಂದು ಜ್ಞಾನವನ್ನು ಪ್ರದರ್ಶನ ಮಾಡಿದ್ದಾರೆ ಹೇಳಿದ್ದಾರೆ ಕನ್ನಡದ ಬಗ್ಗೆ ತಿಳಿಸಿದ್ದಾರೆ ಈಗ ನಾವು ಈ ಕರ್ನಾಟಕದ ಸಂದರ್ಭದಲ್ಲಿ ಏನಾದರೂ ಒಂದು ಸಂಕಲ್ಪ ತಗೋಬೇಕು ಏನು ಸಂಕಲ್ಪ ತಗೋಬೇಕು ನೋಡಿ ಮೊನ್ನೆ ಮೋದಿ ಬಂದಿದ್ದರು ಅವರು ಕನಕ ದಾಸರಿಗೆ ಒಂದು ಮಾಲಾರ್ಪಣೆ ಮಾಡಿದರು ಮತ್ತು ಬೇರೆ ವಾಲ್ಮೀಕಿ ಮಹರ್ಷಿಗೆ ಮಾಡಿದರು ರಾಮಾಯಣವನ್ನು ಬರೆದಂಥ ವಾಲ್ಮೀಕಿಗೆ ಮತ್ತು ಬೆಂಗಳೂರು ಕೆಂಪೇಗೌಡರು ಇದು ಮಾಡಿದರು ವಿಮಾನ ನಿಲ್ದಾಣ ಏನೋ ಇದು ಮಾಡಿದರು ಕಾಣಿಸ್ತದೆ ಉದ್ಘಾಟನೆ ಎಲ್ಲ ಮಾಡಿದರು ಆದರೆ ಟಿಪ್ಪು ಸುಲ್ತಾನಿಗೆ ಯಾಕೆ ಮಾಡಲಿಲ್ಲ ಟಿಪ್ಪು ಸುಲ್ತಾನ್ ಕೂಡ ಈ ದೇಶಕ್ಕಾಗಿ ಮಕ್ಕಳನ್ನೇ ಒತ್ತೆ ಇಟ್ಟಂಥ ಒಬ್ಬ ಮಹನೀಯ ಹಾಂ ಕರ್ನಾಟಕದಲ್ಲಿ ಕನ್ನಡಿಗ ಕನ್ನಡಿಗರು ಅಂದರೆ ಭೇದ ಭಾವ ಮಾಡೋದಲ್ಲ ಎಲ್ಲರ ಮನಸ್ಸನ್ನು ಒಂದು ಕರ್ನಾಟಕದ ರಾಜ್ಯೋತ್ಸವದ ಮುಖ್ಯ ಮೂಲ ಉದ್ದೇಶ ಪ್ರಾಂತ ಪ್ರಾಂತಗಳನ್ನು ಒಂದು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಎಲ್ಲ ಭಾಷಾವಾರು ಪ್ರಾಂತಗಳನ್ನು ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಆಗಲಿಲ್ಲ ಅದು ಯಾಕೆ ಆಗಲಿಲ್ಲ ಅಂದರೆ ಏ ನನ್ನದು ಗಡಿ ಭಾಗ ಇದೆ ಮತ್ತು ನಾನು ಇವನಿಗೆ ಮ ನನ್ನ ಇದನ್ನು ಬಿಟ್ಟುಕೊಡ್ಬೇಕಾಗತ್ತೆ ಈಗ ಹೊಸಪೇಟೆ ಉದಾಹರಣೆಗೆ ಡ್ಯಾಮ್ ಇದೆ ಇಲ್ಲಿ ಹೊಸಪೇಟೆಯಲ್ಲಿ ಬಹಳಷ್ಟು ಹಂಪೆ ಇದೆ ನೋಡೋವಂಥದ್ದು ಹೀಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ಮಹತ್ವದ ಸ್ಥಳಗಳಿರ್ತವೆ ಆ ಸ್ಥಳಗಳನ್ನು ನಾವು ನಮ್ದು ಇನ್ನೊಂದಕ್ಕೆ ಹೋಗಿಬಿಟ್ರೆ ಏನು ಮಾಡೋದಪ್ಪ ಅದಕ್ಕೆ ಬೇಡ ಬೇಡ ಅನ್ನೋ ಕಾರಣದಿಂದ ಮಾಡಿರಲಿಲ್ಲ ಭಾಳ ಜನ ಮಹನೀಯರು ಸುಮಾರು ಮುನ್ನೂರು ಮುನ್ನೂರು ಹತ್ತು ಜನ ಸಮಾಜ ಕಾರ್ಯಕರ್ತರು ಸಾಹಿತಿಗಳು ಚಿಂತಕರು ಎಲ್ಲ ಸೇರಿ ಪಟ್ಟಿಡಿದು ಈ ಒಂದು ಭಾಷಾವಾರು ಪ್ರಾಂತವನ್ನು ಮಾಡಿದರು ಆದರೆ ಮಾಡಿದರು ತಮಿಳ್ನಾಡಿನಲ್ಲಿ ತಮಿಳು ಮಾತಾಡ್ತಾರೆ ತೆಲುಗು ಆಂಧ್ರದಲ್ಲಿ ತೆಲುಗು ಮಲಯಾಳಂ ಮಾತಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮರಾಠಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ ಸರಿ ಬರೀ ಮಾತಾಡಿದರೆ ಸಾಕ ಆ ಮಾತಿಗೆ ಯಾವಾಗ ಬೆಲೆ ಇರುತ್ತೋ ಯಾರಿಗೆ ಯಾವ ಮಾನ ಮರ್ಯಾದೆ ಘನತೆಯನ್ನು ಕೊಡಬೇಕೋ ಕೊಟ್ಟಾಗ ಆ ಭಾಷೆಗೆ ಮಾನ್ಯತೆ ಬರುತ್ತೆ ಅದಲ್ದ್ರೆ ಕನ್ನಡ ಮಾತಾಡಿದರೆ ಉಪಯೋಗ ಇಲ್ಲ ನೀವು ಕನ್ನಡದಲ್ಲಿ ಏನಾದರೂ ಕೆಟ್ಟದಾಗ ಬೋಯ್ದರೆ ಆಗ ಇಲ್ಲ ಕನ್ನಡ ಬಹಳ ಚೆನ್ನಾಗಿದೆ ಬೊಯ್ದರೆ ಬೊಯ್ಲಿ ಅಂತೀವ ಸೂಜಿ ಬಂಗಾರದ್ದಿದೆ ಅಂತ ಚುಚ್ಚಿದ್ರೆ ನೋವಾಗಲ್ವಾ ಬಂಗಾರದ್ದೇ ಇರ್ಬೋದು ಸೂಜಿ ಆದರೆ ಚುಚ್ಚಿದ್ರೆ ನೋವಾಗ್ತದೆ ಹಾಗೆಯೇ ಇವತ್ತು ಕರ್ನಾಟಕಕ್ಕೆ ಬಂದಂಥ ಪ್ರಧಾನಿಗಳು ಯಾವ ಮನುಷ್ಯನನ್ನು ಇವತ್ತು ಈ ನಾಡನ್ನು ಉಳಿಸಿದಂಥ ವ್ಯಕ್ತಿಯನ್ನು ಮರೆತರೋ ಆವತ್ತು ಅವರಿಗೆ ನಾವು ಧಿಕ್ಕಾರವನ್ನು ಹೇಳುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಇದು ನಾನು ಧಿಕ್ಕರಿಸ್ತೀನಿ ಇದ್ನ ಯಾರೂ ಕೂಡ ಯಾರನ್ನು ವಂಚನೆ ಮಾಡಬಾರ್ದು ಇಲ್ಲಿ ಜಾತಿಯತೆ ಇರಬಾರ್ದು ಇಡೀ ದೇಶವನ್ನು ಒಂದೇ ಅಂತ ನೋಡೋವಂಥ ಒಂದು ದೃಷ್ಟಿಕೋನ ಬೇಕು ಅವರು ಹಿಂದೂ ಇರಲಿ ಮುಸ್ಲಮ್ ಮುಸಲ್ಮಾನಿರಲಿ ಫಾರ್ಸಿ ಯಾರೇ ಇರಲಿ ಕ ಕ್ರೈಸ್ತರಿರಲಿ ಅವರನ್ನು ನಾವು ಕಡೆಗಾಣಿಸೋದಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಬ ಬಕ್ರೀದ್ಮೇ ಬಚೇತೋ ಮೊಹರಮ್ಮೆ ನಾಚೆಂಗೆ ಅಂತಾರಲ್ಲ ಹಂಗೆ ಬಕ್ರೀದ್ನಲ್ಲಿ ನಿನ್ನ ಮೊದಲು ಉಳ್ತಾ ಉಳು ಉಳಿ ಉಳಿಯಪ್ಪ ಆಮೇಲೆ ಬೇಕಾದ್ರೆ ಕುಣಿಯನಂತೆ ಅನ್ನುವಂಥ ಪರಿಸ್ಥಿತಿ ಇದೆ ಏನಾದರೂ ಮಾತಾಡಿದರೆ ಈಗ ನನಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಯಾರು ಕರಾ ಕರಾವಳಿ ಪ್ರದೇಶದವ್ರು ಕರಾವಳಿ ಭಾಗದವರು ಏನಂತ ಹಾಕಿದ್ದಾರೆ ಅಂದರೆ ಲಲಿತಾ ನಾಯಕ್ ತೀರ್ಥ ಕುಡಿಬೇಡ್ರಿ ಅಂತಂದರು ಅಂತ ನಾನು ಕುಡಿಬೇಡ್ರಿ ಅನ್ನಲಿಲ್ಲ ಅವರಿಗೆ ಕೈ ತೊಳೆದಿರಲ್ಲ ಕಾಯಿ ಕಾಯಿಲೆ ಬರ್ತದೆ ಅದು ಎಲ್ಲ ಹೆಂಗೆ ಇಟ್ಟಿರ್ತಾರೋ ಅದನ್ನೆಲ್ಲ ಯಾಕೆ ಕೈ ತೊಳೆದೇ ಕುಡಿತೀರಾ ಕುಡಿದಿದ್ರು ನಡೀತದೆ ಅಂತ ಹೇಳಿದೆ ಮನೇಲಿ ನೀರು ಕುಡಿಬಹುದು ಅದಕ್ಕೋಸ್ಕರ ಅದಕ್ಕೆ ಮತ್ತೆ ಮತ್ತೆ ವಿಷಕ್ರಿಮಿ ಇರಬಹುದು ಮಾಡಬಹುದು ಅಂತ ಇಂಥಕ್ಕೆಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಇವತ್ತು ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಈ ದೇಶದಲ್ಲಿ ನೋಟಿನ ಚ ಇದು ಬ್ಯಾನ್ ಆಯಿತು ಆವಾಗ ನಾವೆಷ್ಟೋ ಒದ್ದಾಡಿದ್ವಿ ಕೊರೋನಾ ಬಂತು ಆಗ ನಾವು ಇಡೀ ದೇಶನೇ ತತ್ತರಿಸ್ಬಿಡ್ತು ಇವತ್ತಿಗೂ ಕೂಡ ಆರ್ಥಿಕವಾಗಿ ನಾವು ಚೇರ್ತಕ್ಕಾಗಿಲ್ಲ ನಾನಾ ರೀತಿಯ ಸಂಕಷ್ಟಗಳಿಗೆ ನಾವು ಸಿಲುಕಿದ್ದೀವಿ ಈ ಒಂದು ಕರ್ನಾಟಕದ ರಾಜ್ಯೋತ್ಸವವನ್ನು ನಾವು ಕರಾಳ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ನಮ್ಮಲ್ಲಿ ಯಾಕೆ ಅಂತಂದರೆ ಅಷ್ಟೊಂದು ಹಿಂಸೆ ಆಗ್ತಾಯಿದೆ ಜನಗಳಿಗೆ ಬೆಲೆ ಏರ್ತಾ ಇದೆ ಯಾವ ಸಂತೋಷದಿಂದ ನಾವು ಇದನ್ನು ಮಾಡಬೇಕು ನಾವು ಸಂತೋಷ ಪಡುವಂಥ ಒಂದು ವಿಷಯ ಏನು ಅಂದರೆ ನಾವೆಲ್ಲ ಕರ್ನಾಟಕ ಅಂತ ಒಗ್ಗಟ್ಟಾಗಿ ರಾಜ್ಯ ರಾಜ್ಯ ಒಂದಾಯಿತು ಅನ್ನೋ ಒಂದು ಸಂತೋಷ ಬಿಟ್ಟರೆ ಬಾಕಿ ಇವೆಲ್ಲವೂ ಕೂಡ ಇಲ್ಲಿ ವಂಚನೆಯೇ ಆಗ್ತಾ ಇದೆ ಒಂದು ಒಬ್ರಿಗೊಂದು ಒಬ್ರಿಗೊಂದು ಮಾಡುವಂಥ ಕೆಲಸ ನಡೀತಾ ಇದೆ ಒನಕೆ ಓಬವ್ವನಿಗೆ ನೀವು ಮಹತ್ವ ಕೊಡ್ತೀರಾ ಒನಕೆ ಓಬವ್ವ ತನ್ನ ಪತಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಹೋಗಿ ಅವಳು ಶತ್ರುಗಳನ್ನು ಒನಿಕೆಯಿಂದ ಹೊಡೆದು ಕೊನೆಗೆ ಸತ್ತು ಹೋಗ್ತಾಳೆ ಆ ಅವಳ ಪುಟ್ಟ ಮಗು ಅವಳ ಗಂಡ ಅನಾಥರಾಗ್ತಾರೆ ಗಂಡನೂ ಸಾಯ್ತಾನ ಆಮೇಲೆ ಅದನ್ನು ಸಾಯಿಸಿಬಿಡ್ತಾರೆ ಅವಳ ಸಂಸಾರನೇ ಬರಬಾರ್ದಾಗೋಗುತ್ತೆ ಯಾವುದೋ ರಾಜನಿಗೋಸ್ಕರ ಹೀಗೆ ರಾಜ ಮಹಾರಾಜರಿಗಾಗಿ ಜೀತದಾಳಾಗಿ ಇದ್ದವರು ಬಹಳ ಜನ ಇದ್ದಾರೆ ಇಲ್ಲಿ ನಾವೆಲ್ಲ ಇನ್ನೂ ಗುಲಾಮ ಮನಸ್ಥಿತಿಯಿಂದ ಹೊರಗೆ ಬಂದಿಲ್ಲ ಬ್ರಿಟಿಷರಿಂದ ಹೊರಗೆ ಬಂದಿರ್ಬೌದು ಆದರೆ ಬ್ರಿಟಿಷರು ಹೋದರೂ ಅವರು ಇಂಗ್ಲೀಷ್ ಹೋಗಿಲ್ಲ ಆದರೆ ಈ ಗುಲಾಮಿ ಮ ಮನಸ್ಥಿತಿ ಇದೆಯಲ್ಲ ಅದು ಹೋಗಿಲ್ಲ ಯಾರೇ ಆಗಿರಲಿ ನೋಡಿ ನೀವು ಪ್ರತಿಯೊಬ್ಬರೂ ಕೂಡ ಯಾರನ್ನೋ ಸ್ಮರಿಸ್ತಾರೆ ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಒಬ್ಬನೇ ವ್ಯಕ್ತಿಯನ್ನು ತೋರಿಸಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇದೆಂಥ ಗುಲಾಮಗಿರಿ ಮನೋಭಾವ ನಾನು ಇದು ನನ್ನದು ನಾನೇ ಇಲ್ಲಿ ನಿಲ್ತಾ ಇದ್ದೀನಿ ನಾನೇ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಕೆಲಸ ಮಾಡ್ತೀನಿ ಅನ್ನೋಂಥ ಧೈರ್ಯ ಇಲ್ಲದಂಥ ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂದಾಗ ನಾವು ಹೇಗೆ ಅವರನ್ನು ಕೊಂಡಾಡಬೇಕು ಹೇಗೆ ನಮ್ಮವರು ಅನ್ನಬೇಕು ವಿಜಯನಗರ ಅಂತ ಹೆಸರಿಟ್ಟಿದ್ದರು ಜಿಲ್ಲೆಗೆ ಹೊಸಪೇಟೆ ಇತ್ತಿದ್ದು ನಾನು ಇದ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮದುವೆ ಆದಾಗ ಇಲ್ಲೇ ನಾವು ನಾ ಒಂದು ಸಂಸಾರ ಹುಡಿದ್ವಿ ಇಲ್ಲಿ ಯಾರು ಸೌದ್ರಿ ಕಾಂಪೌಂಡ್ ಅಂತ ಬಹುಶಃ ಇಲ್ಲಿರ್ಬೌದನೋ ಅದು ಆಗ ಸೌ ಆ ಸೌದ್ರಿ ಕಾಂಪೌಂಡ್ನಲ್ಲಿ ಹನ್ನೆರಡು ರೂಪಾಯಿನೋ ಹತ್ತು ರೂಪಾಯಿ ಮನೆ ಬಾಡಿಗೆ ಒಂದು ಬಾವಿ ಇತ್ತು ಆ ಬಾವಿ ನೀರಲ್ಲಿ ಉಪ್ಪು ನೀರದು ಅದಕ್ಕೆ ನಾನು ಇದಕ್ಕೆ ಪವರ್ ಕೆನಾಲಿಗೆ ಹೋಗಿ ಒಂದು ಕೂಡ ನೀರು ತರ್ತಿದ್ದೆ ನೋಡೋರೆಲ್ಲ ಹೇಳೋರು ಅಯ್ಯೋ ಪಾಪ ಎಷ್ಟು ದೊಡ್ಡ ಕೂಡ ತಗೊಬರ್ತೀವಿ ನೀವು ಎಷ್ಟು ಹೊತ್ಕೊಂಡು ಅಂತ ಏನು ಮಾಡೋದು ಕುಡಿಯೋಕ್ಕೆ ನೀರು ಬೇಕು ಕ್ಲರ್ಕ್ ನಮ್ಮ ಮನೆಯವರು ಇಲ್ಲಿ ನಾವು ಮೂರು ವರ್ಷಗಳ ಕಾಲ ಇದ್ವಿ ಆಗೆಲ್ಲ ನೋಡಿದ್ದೀನಿ ನಾನು ಈ ಹೊಸಪೇಟೆ ಅನ್ನುವಂಥದ್ದು ಬಹಳ ಮಹತ್ವದ ವಿಷಯಗಳನ್ನು ಹೊಂದಿರುವಂಥ ಉತ್ತಮವಾದಂಥ ಒಂದು ಜಿಲ್ ಜಿಲ್ಲೆ ತಾಲ್ಲೂಕು ಇತ್ತು ಈ ಜಿಲ್ಲೆ ಆಗಿದೆ ಆದರೆ ಜಿಲ್ಲೆ ಆದ ಕೂಡಲೇ ಹೆಸರು ಬದಲಾಯಿಸಿದ್ರೇನಪ್ಪ ಈ ಈ ಈ ಸರ್ಕಾರಗಳಿಗೆ ಹೆಸರು ಬದಲಾಯಿಸೋ ಒಂದು ಚಟ ಇದೆ ಇದು ಸರಿ ಬಿಡಿ ಇದು ವಿಜಯನಗರ ಅಂತ ಇಟ್ಟಿದ್ದೀರಾ ಆ ಜಿಲ್ಲೆ ಮಾಡಿದ್ದೀರಾ ಒಳ್ಳೇದೇ ಆದರೆ ಎಷ್ಟೋ ಸ್ಥಳಗಳಿಗೆ ಅವರ ಮೂಲ ಹೆಸರನ್ನು ಬಿಟ್ಟು ಬೇರೆ ಬೇರೆ ಹೆಸರು ಇಡೋದು ಏನಾಗತ್ತೆ ನಿಮಗೆ ಆ ಹೆಸರಿದ್ದರೆ ಆ ಹೆಸರಿನಿಂದ ನಿಮಗೇನು ಬದಲಾವಣೆ ಮಾಡೋದರಿಂದ ಏನಾಗಲ್ಲ ಕ್ರಿಯೆಯಲ್ಲಿ ಕೆಲಸದಲ್ಲಿ ಬದಲಾವಣೆ ಆಗಬೇಕು ಏನು ಕೆಲಸ ಮಾಡ್ತೀವೋ ಆ ಕೆಲಸದ ಮೂಲಕ ಬದಲಾವಣೆ ಮಾಡಬೇಕೇ ಹೊರತು ಯಾರು ಈಗ ನನ್ನ ಹೆಸರು ಏನೋ ನೀವು ಬದಲಾಯಿಸಿದ ಕೂಡಲೇ ನಾನು ದೊಡ್ಡೋಳಾಗಲ್ಲ ಬದಲಾಯಿಸಿದ್ರೆ ಸಣ್ಣ ಆಗೋಲ್ಲ ನಾನು ಇರ್ತೀನೋ ಅದೇ ಇರ್ತೀನಿ ಅದಕ್ಕೋಸ್ಕರನೇ ನಾವು ಹೆಸರುಗಳನ್ನು ಬದಲಾಯಿಸೋದ್ರ ಮೂಲಕ ಮತ್ತು ಜಾತಿಯನ್ನು ಎತ್ತಿ ಅವರಿಗೊಂದು ಇವರಿಗೊಂದು ಮಾಡೋದ್ರ ಮೂಲಕ ನಾವು ಖಂಡಿತವಾಗಿಯೂ ಅಂಥ ಒಂದು ರಾಜ್ಯವನ್ನು ಆಳೋದಕ್ಕೆ ಬಿಡಬಾರ್ದು ಏನೇ ಆಗಲಿ ಈ ಭಾರತ ಪ್ರಪಂಚದಲ್ಲೇ ಬಹಳ ದೊಡ್ಡ ಮಹತ್ವದ ಒಂದು ರಾಷ್ಟ್ರ ಉತ್ತಮವಾದಂಥ ದೇಶ ಅನ್ನುವಂಥದ್ದನ್ನು ಹೆಸರು ಉಳಿಸ್ಕೊಂಡಿತ್ತು ಆದರೆ ಈಗ ಸಾಧ್ಯ ಇಲ್ಲ ಬಹಳ ಯುದ್ಧಗಳು ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾಕೆ ಪತನ ಆಯಿತು ಇಲ್ಲಿ ಬಂಗಾರವನ್ನು ಇದು ಸೇರಿನಿಂದ ಅಳಿತಾ ಇದ್ರು ಬೀದಿ ಬೀದಿಗಳನ್ನು ಮಾರ್ತಾಯಿದ್ರು ಮುತ್ತು ರತ್ನಗಳನ್ನು ಅಂತ ಹೇಳ್ತಾರೆ ಮತ್ತು ಅದೆಲ್ಲ ಎಲ್ಲೋಯ್ತು ಯುದ್ಧ ಮಾಡಿ ಮಾಡಿ ಹೋಯಿತು ನಮ್ಮಲ್ಲೂ ಅದೇ ಬಂದಿರೋದೀಗ ಎಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಪಾಲಾಗ್ತಾ ಇದೆ ಬಹಳ ಆತಂಕದ ಪರಿಸ್ಥಿತಿ ಇದೆ ಹೇಗೆ ವಿಜಯನಗರ ಪತನ ಆಯಿತೋ ಹಾಗೇ ಇದೂ ಕೂಡ ಪತನ ಆಗುತ್ತೆ ಈ ದೇಶನೂ ಕೂಡ ಯಾವ ಯಾವ ದೇಶಗಳು ಸರ್ವಾಧಿಕಾರದ ಕಡೆ ಹೋಗ್ತಾವೋ ಯಾವ ದೇಶಗಳು ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡಿಕೊಂಡು ತಮ್ಮವರಿಗೆ ಎಲ್ಲವನ್ನು ಕೊಟ್ಟುಕೊಂಡು ಕೆಲವೇ ಶ್ರೀಮಂತರನ್ನ ಪೋಷಣೆ ಮಾಡ್ತಾವೋ ಅಂಥವು ಬಹಳ ಕಾಲ ಉಳಿಯೋಲ್ಲ ಇದನ್ನು ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತ ಬಂಧುಗಳು ಮೊದಲು ತಿಳಿಬೇಕು ತಂದೆ ತಾಯಿಗಳು ಪೋಷಕರು ತಿಳಿಬೇಕು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇವತ್ತೇನು ನಡೀತಾ ಇದೆ ಆನ್ಲೈನ್ ಮೂಲಕನೇ ನೀವು ಮೊಬೈಲ್ ಮೂಲಕನೇ ಕಲೀರಿ ಅಂತಾರೆ ಅದರಿಂದ ಹುಡುಗರು ಆ ಸಣ್ಣ ಸಣ್ಣ ಹುಡುಗರು ಅದರಲ್ಲಿ ನೋಡಿ ನೋಡಿ ಮಾಡಬಾರದು ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಮಾನಭಂಗ ಮಾಡ್ತಾ ಇದ್ದಾರೆ ಆ ಚಿತ್ರದುರ್ಗದ ಸ್ವಾಮೀಜಿ ಆ ಸ್ವಾಮೀಜಿಗೆ ಇನ್ನೂ ಅವರು ಉಳಿಸೋದಕ್ಕೆ ನೋಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕು ಅವ್ರಿಗೆ ತಕ್ಷಣವೇ ಅವ್ರನ್ನ ಒಳಗೆ ಹಾಕ್ಬೇಕು ಒಳಗೆ ಹಾಕಬೇಕಾಗಿತ್ತು ಈಗೇನು ಮಾಡ್ತಾ ಇದ್ದಾರೆ ಯಾರು ಅವರಿಗೆ ಆ ಹುಡುಗೀರು ಹೋಗಿ ಹೇಳಿದಾಗ ನಮಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದಾಗ ಆಯಿತು ನಾನು ಇದೀನಮ್ಮ ನೀವು ಹೋಗಿ ಹೇಳಿ ನಿಮಗೆ ಆಗೋ ಅನ್ಯಾಯ ತಪ್ಪಬೇಕು ಅಂತ ಅಂದು ಅಂದವರಿಗೆ ಒಳಗೆ ಇದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ ನಾವು ನಾಲ್ಕು ದಿವಸ ಟೈಮ್ ಕೊಟ್ಟಿದ್ದಾರೆ ಐದನೇ ದಿವಸ ಆಗದಿದ್ದು ನಾವು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪೊಲೀಸ್ ಕ ಕಮಿಷನರ್ ಆಫೀಸ್ ಮುಂದೆ ಧರಣಿ ಕೊಡ್ತೀವಲ್ಲಿ ಅಂದರೆ ಏನರ್ಥ ಅವ್ನು ಮಾಡಿದರೆ ಮಾಡಲಿ ನೀನು ಹೇಳಬಾರ್ದಾಗಿತ್ತು ಅಂತಲ ಅರ್ಥ ಹಾಗೆ ಈ ದೇಶದಲ್ಲಿ ಅತ್ಯಾಚಾರ ವ್ಯಭಿಚಾರಕ್ಕೆ ಬೆಲೆ ಇದೆ ವ್ಯಭಿಚಾರ ಮಾಡಬೇಡ್ರಿ ಅನ್ನೋರಿಗೆ ಬೆಲೆ ಇಲ್ವಾ ಇಂಥವನ್ನೆಲ್ಲ ನಾವು ಗಮನಿಸಿದ್ರೆ ಕನ್ನಡಿಗರಾಗಲ್ಲ ಕನ್ನಡಿಗರು ಅಂದರೆ ನಾವು ಬಹಳ ಬಹಳ ಸತ್ಯವಾದ ಮಾರ್ಗದಲ್ಲಿ ನೀತಿಯುತವಾದ ಮಾರ್ಗದಲ್ಲಿ ನಡೆದ್ರಷ್ಟೇ ನಮ್ಮ ಕನ್ನಡನೂ ಉಳಿತದೆ ನಾವು ಉಳಿತೀವಿ ಅಲ್ಲೇ ಇದ್ದರೆ ಬರೀ ಮುಖಬಾಡ ಹಾಕ್ಕೊಂಡು ಬದುಕ್ತೀವಿ ಬರೀ ನಾಟಕ ನಕಲಿ ನಾಡು ಮಾಡ್ತೀವಿ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತೀವಿ ಬಂಧುಗಳೇ ಆದ್ದರಿಂದ ಈ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದುಷ್ಟರನ್ನು ಖಂಡಿಸೋಣ ಕೆಟ್ಟದನ್ನು ಖಂಡಿಸೋಣ ಸರಿಪಡಿಸೋಕೆ ನೋಡೋಣ ಒಳ್ಳೆಯದನ್ನು ಮಾಡಿ ಒಳ್ಳೆಯದರ ಕಡೆಗೆ ಈ ದೇಶವನ್ನು ತಗೊಂಡೋಗೋಕೆ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಸಮಾನತೆಯನ್ನು ತರೋಣ ಇವತ್ತು ಏನು ಸಂವಿಧಾನ ಇದೆ ಈ ಸಂವಿಧಾನ ಎಲ್ರಿಗೂ ಒಂದೇ ಎಲ್ಲರಿಗೂ ಒಂದೇ ಸಮಾನತೆಯನ್ನು ಹೇಳುತ್ತೆ ಅಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ಕನ್ನಡವನ್ನು ಉಳಿಸೋಣ ಅನ್ನೋ ಮಾತನ್ನು ಹೇಳ್ತಾ ನನಗೆ ಅಲ್ಲಿಂದ ಕರೆಸಿದ್ದೀರಾ ನಾನು ಸಾಕಷ್ಟು ಕಿರಿಕಿರಿ ಮಾಡಿದ್ದೀನಿ ಬರೋಕ್ಕಾಗಲ್ಲ ಅಂತ ಆದರೂ ನನಗೆ ಕರೆಸಿ ಸಾಕಷ್ಟು ಮಾನ್ಯತೆ ಕೊಟ್ಟು ತಾವು ಕರೆಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ